ಸಿಎನ್ಕೆ ಫೈ ಟಿವಿಗೆ ಸ್ವಾಗತ. ನಾನು ನಿಮ್ಮ ರೂಪ. ಗುಡಿಬಂಡೆ ತಾಲೂಕು ಡಿಸಿಸಿ ಬ್ಯಾಂಕ್ನಿಂದ 56 ಮಹಿಳಾ ಸ್ತ್ರೀ ಶಕ್ತಿ ಗುಂಪುಗಳಿಗೆ 2,65,00,000 ಶೂನ್ಯ ಬಡ್ಡಿಯಲ್ಲಿ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದ ಗೌಡ ಹಾಗೂ ಗುಡಿಬಂಡೆ ತಾಲೂಕು ನಿರ್ದೇಶಕರಾದ ಮಂಜುನಾಥ ರೆಡ್ಡಿ ಸೇರಿ ಸಾಲ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪ, ವಿಎಸ್ಎಸ್ ಅಧ್ಯಕ್ಷರುಗಳಾದ ಪಿವಿ ನಾರಾಯಣಪ್ಪ, ಆನಂದರೆಡ್ಡಿ, ಶಿವಣ್ಣ, ನರಸಿಂಹರೆಡ್ಡಿ, ರವಿ, ರಾಮಾಂಜಿನಪ್ಪ ಮತ್ತು ವಿಎಸ್ಎಸ್ ಕಾರ್ಯದರ್ಶಿಗಳು, ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ, ಮಹಿಳೆಯರು, ಇನ್ನಿತರ ಮುಖಂಡರು ಹಾಜರಿದ್ದರು. ಸಿಎನ್ಕೆ ಫೈ ಟಿವಿ ರಿಪೋರ್ಟರ್ ಅಂಜಿನಪ್ಪ. ಕೋಲಾರ ಡಿಸಿಸಿ ಬ್ಯಾಂಕ್ ಅಂದ್ರೆ ಗೋವಿಂದ ಗೌಡ ಅಂತ ಹಾಗೆ ಒಂದು ವಿಶ್ವಾಸ ಆದಂತಹ ಗೋವಿಂದ ಗೌಡ್ರೆ, ನಮ್ಮ ಕುಟುಂಬದ ನಿರ್ದೇಶಕರಾದ ಮಂಜುನಾಥರೆಡ್ಡಿ, ಆನಂದ ರೆಡ್ಡಿ ಅವರೇ, ಶಿವಣ್ಣ ಅವರೇ, ನಮ್ಮ ರಾಮೇಂದ್ರಪ್ಪ, ಎಲ್ಲ ಕೃಷ್ಣಪ್ಪ, ಎಲ್ಲ ನಮ್ಮ ರಮೇಶ್, ಎಲ್ಲ ನನ್ನ ಪೆಲ್ಲ ಬದುಕಿ ಹೇಳಿದೆ. ಇಲ್ಲಾಗ ಎಲ್ಲ ನನ್ನ ಅಕ್ಕ ತಂಗಿಯರೇ, ತಾಯಂದರೆ, ಆತ್ಮೀಯರೇ, ಮಾಧ್ಯಮ ಸಂತೋಷ ಮಂಜುನಾಥ ರೆಡ್ಡಿ ಅವರು ಕ್ರೆಡಿಟ್ ಕಾರ್ಡ್ ಎಟಿಎಂ ಅದೇ ಕ್ರೆಡಿಟ್ ಎಟಿಎಂ ತೆಲುಗು ಕನ್ನಡ ಕನ್ನಡ ತೆಲುಗು ಎಲ್ಲ ಮಿಕ್ಸ್. ಇವತ್ತು ನಾಳೆ ಪರಮಾಲಕ್ಷ್ಮಿ ಅಂತ ಶ್ರೀಯುಕ್ತ ಗುಡಿಬಂಡೆ ತಾಲೂಕಿನಲ್ಲಿ 2,65,00,000 ರೂಪಾಯಿ ಹೆಣ್ಮಕ್ಳಿಗೆ ಮಣ್ಣು ತುಂಬುತ್ತಾರೆ.